ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 193 ಅಯೋಧ್ಯೆ ಜನರು, ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಭರತನ ಬಳಿ ಬರ್ತಾರೆ ಅರಮನೆಗೆ. ಅಲ್ಲಿ ಅವನನ್ನು ಸಿಂಹಾಸನಕ್ಕೆ ಏರುವೆ ಅಂಥೇಳಿ ಪ್ರಶ್ನೆ ಮಾಡಿದಾಗ ಅದನ್ನು ಅವನು ತಿರಸ್ಕರಿಸ್ತಾನೆ. ರಾಮನನ್ನು ಅರಣ್ಯದಿಂದ ನಾನು ಹಿಂದಕ್ಕೆ ಕರೆದುಕೊಂಡು ಬರ್ತೇನೆ, ಅದಕ್ಕಾಗಿ ಗಂಗಾ ನದಿಯವರೆಗೆ, ಅಯೋಧ್ಯದಿಂದ ಗಂಗಾ ನದಿಯವರೆಗೆ ರಾಜ್ಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೋರ್ತಾನೆ. ಅದರಂತೆ ಅದೇ ಕ್ಷಣದಿಂದ ರಾಜ್ಯ ಹೆದ್ದಾರಿ ನಿರ್ಮಾಣ ಕಾರ್ಯ ನಡೀತಿದೆ. ಮುಂದೆ ರಾಜ್ಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಬೇಕಾದಂತಹ ಮಣ್ಣು, ಭೂತಜ್ಞರು, ನಿಪುಣ ಶ್ರಮಿಕರು ಎಲ್ಲ, ಅಂದರೆ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿದ್ದರೆ ಯಾರ್ಯಾರ ಸೇವೆಗಳ ಅವಶ್ಯಕತೆ ಇದೆ, ಆ ಎಂಜಿನಿಯರ್ಸು, ಯಂತ್ರಗಳು, ಯಂತ್ರ ಚಾಲಕರು ಎಲ್ಲರೂ ಆ ಒಂದು ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತೊಡಗ್ತಾರೆ. ರಸ್ತೆ ನಿರ್ಮಾಣ ಮಾಡ್ತಾ ಹೊಂಟಾಗ ಎಲ್ಲಿ ಗುಡ್ಡ ದಿನ್ನ ಇರ್ತಿದೆ ಅದನ್ನು ಸಮ ಮಾಡ್ತಾರೆ, ಎಲ್ಲಿ ತೆಗ್ಗ ಇರ್ತಿದೆ ಅದನ್ನು ಮುಚ್ತಾರೆ, ಗಿಡಗಳು ಬಂದಿದ್ದು ಅಂದರೆ ಗಿಡಗಳನ್ನು ಸಂಹಾರ ಮಾಡಿ ರಸ್ತೆಯ ಎಡಬಲೆಗೆ, ಅಂದರೆ ಎರಡೂ ಬದಿಯಲ್ಲಿ ಸಸ್ಯಗಳನ್ನು, ಹೊಸ ಸಸ್ಯಗಳನ್ನು ಅಥವಾ ಗಿಡಗಳನ್ನು ನಾಟಿಸ್ತಾ ಹೊರಡ್ತಾರೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಬರೀತಾರೆ ರಸ್ತೆ ನಿರ್ಮಾಣ ಕುರಿತು. ಹಳ್ಳ ಜರಿ ನದಿ ಬಂದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಸೇತುವೆಗಳನ್ನು ಕಟ್ಟಿ ನೀರು ಹರಿದು ಹೋಗುವಂತೆ ಮಾಡಿದರು. ನೋಡಿ, ಅಲ್ಲೇ ನಡು ನದಿಗಳು ಬರ್ತಾವೆ, ಸುಮಾರು 4 ಬರ್ತಾವೆ, ಮುಂದೆ ಉಪನದಿಗಳು ಬರ್ತಾವೆ, ಸಣ್ಣ ಸಣ್ಣ ಹಳ್ಳ ತೊರೆಗಳು ಬರ್ತಾವೆ. ಎಲ್ಲೆಲ್ಲಿ ನದಿ ಹಳ್ಳ ತೊರೆಗಳು ಬರ್ತಾವಲ್ಲ ಅಲ್ಲೆಲ್ಲ ಏನು ಮಾಡ್ತಿದ್ರು ಅಂದ್ರೆ, ಅವರು ಬ್ರಿಡ್ಜ್ ಮಾಡಿ ಸೇತುವೆ ಮಾಡಬೇಕಾಗ್ತಿತ್ತು. ಅವ್ರು ಸೇತುವೆ ಹೇಗೆ ಮಾಡ್ತಿದ್ರು ಅಂದರೆ, ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕಿ, ಮ್ಯಾಗ ಮರ ದಿಂಬಗಳನ್ನು ಹಾಕಿ ಮತ್ತು ಗಟ್ಟಿ ಮಾಡಿ, ಕಲ್ಲು ಸಣ್ಣ ಸಣ್ಣ ಇದನ್ನು ಹಾಕಿ, ಮಣ್ಣ ಕಲ್ಲು ಹಾಕಿ ಗಟ್ಟಿ ಮಾಡಿ ಹೋಗಲಿಕ್ಕೆ ರಸ್ತೆ ಮಾಡ್ಕೊಳ್ತಿದ್ರು. ಆದರೆ ನೀರನ್ನು ತಡೆಗಟ್ತಿದ್ದಿಲ್ಲ ಅವರು. ದೊಡ್ಡ ದೊಡ್ಡ ಬಂಡೆ ಹಾಕುವುದರಿಂದ ಆ ಬಂಡೆ ಒಳಗೆ ಸೇರಿಕೊಂಡು ನದಿ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿದು ಹೋಗ್ತಿತ್ತು. ಇಂತಹ ಸೇತುವೆಗಳನ್ನು ಎಲ್ಲೆಲ್ಲಿ ಅಗತ್ಯಿದೆ ಅಲ್ಲೆಲ್ಲಿ ಅವರು ಮಾಡ್ತಾ ಹೊಂಟಿದ್ರು. ಅಲ್ಲಲ್ಲಿ ವಸತಿಗಾಗಿ ಗುಡಿಸಲು ಹಾಕಿದರು. ಇನ್ನು ಮತ್ತು ವಿಶ್ರಾಂತಿ ತೊಗೊಳ್ಬೇಕಾಗ್ತಿತ್ತು ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಅಲ್ಲೆಲ್ಲಿ ಏನು ಮಾಡ್ತಾರೆ, ಕ್ಯಾಂಪ್ಗಳನ್ನು ಹಾಕ್ತಿದ್ರು, ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಕೊಂಡು ಅಲ್ಲಿ ವಿಶ್ರಾಮ ಮಾಡ್ತಿದ್ರು. ಆಹಾರ ಅಂದರೆ ಅವ್ರಿಗೆ ಏನು ಬೇಕಾಗಿತ್ತಲ್ಲ, ಆಹಾರ ಸಾಮಗ್ರಿಗಳನ್ನು ತೊಗೊಂಡು ಹೋಗಿರ್ತಾರೆ ಮತ್ತು ಆಹಾರ ತಯಾರು ಮಾಡುವಂತಹ ಈ ಅಡುಗೆ ಮಾಡುವವರ ಭಟ್ರನ್ನು ಕರ್ಕೊಂಡು ಹೋಗಿರ್ತಾರೆ. ಎಲ್ಲ ಒಂದು ಟೀಮು ಹೊಂಟಿರ್ತದೆ, ಅದಕ್ಕೆ ಅಲ್ಲಲ್ಲೇ ಗುಡಿಸಲು ಹಾಕುವಂಥ ಕ್ಯಾಂಪ್ಗಳನ್ನು ಮಾಡ್ಕೊತ ಅಲ್ಲಿ ವಿಶ್ರಾಂತಿ ಮಾಡ್ತಾ ಊಟ ಮಾಡ್ಕೊತ ಕೆಲಸ ಮಾಡ್ತಾ ಮುಂದೆ ಒರಿತಿರ್ತಾರೆ. ಬಾವಿಗಳನ್ನು ತೊಳೆದ್ರೆ ಇನ್ನು ಕುಡಿಯೋಕೆ ನೀರು ಬೇಕಲ್ಲ, ಅವಾಗ ಏನು ಮಾಡ್ತಾರೆ, ಕೆಲವೊಂದು ಒಂದು ಗುಂಪು ಇರ್ತಿತ್ತು, ಅದು ಒಂದು ಇಂತಿಷ್ಟು ಅಂತರದಲ್ಲಿ ಹೋಗಿ ಹೋಗಿ ಬಾವಿಗಳನ್ನು ತೋಡ್ತಿದ್ರು. ಆ ಬಾವಿ ಅಲ್ಲಿ ನೀರು ಬೇಕಾದಾಗ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಬೇಕಂಥ ನೀರಿನ ಪೂರೈಕೆ ಆಯಿತು, ಕುಡಿಲಿಕ್ಕೆ ಆಯಿತು, ಬಳಕೆಗೆ ಆಯಿತು. ಇಲ್ಲಿ ಬಾವಿಗಳನ್ನು ರಸ್ತೆ ಬದಿಗಳಿಗೆ ತೊಡ್ತಾ ಹೊಂಟಿದ್ರು. ಸೈನ್ಯ ಸಾಗಲು ರಸ್ತೆ ಮೇಲ್ಮೈಯನ್ನು ಗಟ್ಟಿಗೊಳಿಸಿದರು. ಇನ್ನು ಮತ್ತೆ ಯಾಕಂದರೆ ಅವರು ಭರತನ ಜೊತೆಗೆ ಸೈನ್ಯನೂ ಹೋಗೋದು, ಆ ಸೈನ್ಯನೂ ಎಲ್ಲರೂ ಸೇರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಗಟ್ಟಿನೇ ಬೇಕಾಗ್ತದೆ. ರಥಗಳು ಹೋಗ್ತಾವೆ, ಆನೆಗಳು ಹೋಗ್ತಾವೆ ಮತ್ತು ಸಾವಿರಾರು ಸೈನಿಕರು ಹೊಂಟಿರ್ತಾರೆ, ಅವರೆಲ್ಲ ಭಾರ ತಡಿಬೇಕಾಗಿತ್ತಲ್ಲ, ಅದಕ್ಕೆ ರಸ್ತೆ ಏನು ಮಾಡ್ತಿದ್ರು ಅಂದರೆ ಅವರು ಅಗದಿ ಗಟ್ಟಿಗೊಳಿಸ್ತಾ ಹೊಂಟಿದ್ರು. ರಸ್ತೆ ಯುದ್ಧಕ್ಕೂ ಹೂಬಳ್ಳಿ ನೆಟ್ಟು ಪತಾಕೆಗಳನ್ನು ನೆಟ್ಟರು. ರಸ್ತೆಗಳನ್ನು ಗಟ್ಟಿಗೊಳಿಸ್ತಾ ಮುಂದೆ ಅಲ್ಲಲ್ಲೇ ರಸ್ತೆ ಉದ್ದಕ್ಕೂ ಗಿಡ ಬಳ್ಳಿಗಳನ್ನು ಹಚ್ತಿದ್ರು, ಹೂಬಳ್ಳಿಗಳನ್ನು ಹಚ್ತಿದ್ರು ಮತ್ತು ಪತಾಕೆಗಳನ್ನು, ಅಂದರೆ ರಾಜ್ಯದ ಚಿಹ್ನೆ ಹೊತ್ತಂತಹ ಧ್ವಜಗಳನ್ನು, ಪತಾಕೆಗಳನ್ನು ಅವ್ರು ಮಾಡ್ತಿದ್ರು, ಅಲ್ಲಲ್ಲೇ ಕಟ್ತಿದ್ರು. ಹೆದ್ದಾರಿ ಅಲಂಕೃತಗೊಂಡಿತ್ತು, ಗೊಂಡಂತೆ ಕಂಡಿತ್ತು. ಅವ್ರು ಯಾವ ರೀತಿ ಮಾಡ್ಕೊತ ಅದನ್ನು ಶೃಂಗಾರ ಮಾಡ್ಕೊಂಡು ಹೊಂಟಿದ್ರಲ್ಲ, ಎಷ್ಟು ನಿರ್ಮಾಣವಾಗಿತ್ತಲ್ಲ ಆ ಹೆದ್ದಾರಿ ನೋಡಿದರೆ ಬಹಳ ಇಡೀ ರಸ್ತೆ ಅಲಂಕೃತವಾಗಿ ಕಂಡಿತ್ತು. ಈಗ ಅದು ಆ ಒಂದು ವಿಚಾರ ಇಗೂ ಇದೆ, ಯಾರಾದರೂ ವ್ಯಕ್ತಿ ಒಳ್ಳೆಯ ಇತರ ವ್ಯಕ್ತಿ ಬರ್ತಿ, ಘನ ವ್ಯಕ್ತಿ ಬರ್ತಾ ಇದ್ದಂದ್ರೆ, ಚೀಫ್ ಮಿನಿಸ್ಟರ್ ಬರ್ತಾ ಇದ್ರಂದ್ರೆ, ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ರಂದ್ರೆ,
ಅವಾಗ ಏನು ಮಾಡ್ತಾರೆ, ಅವ್ರು ಬರುವ ಮಾರ್ಗವನ್ನು ಅಲಂಕಾರ ಮಾಡ್ತಾರೆ. ಈಗೇನಾಗ್ತದೆ, ಇವರು ಇವ ಭಾಳ ಯಾವುದೋ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನು ದೊಡ್ಡ ದೊಡ್ಡ ಆಗ್ತಾವೆ, ಅವು ಭಾಳ ಆಗ್ತಾವೆ. ಆವಾಗ ಹಂಗೆ ಇರೋಕ್ಕೆಲ್ಲ, ಹೂಗಳು ಇರ್ತಿದ್ದು, ರಾಜ ಧ್ವಜಗಳಿರ್ತಿದ್ದು. ಇಲ್ಲಿ ವ್ಯಕ್ತೀಕರಣಕ್ಕೆ ವ್ಯಕ್ತಿಗಳದ್ದ ಒಂದು ವಿಭ್ರಂಜನೆ ನಡೀತಿದೆ. ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಕ್ಕೊಂಡು ರಸ್ತೆ ಬದಿಗೆ ಪೂರ್ಣವಾಗಿ ಈ ದೊಡ್ಡ ದೊಡ್ಡ ಬೋರ್ಡ್ಗಳಿಂದನೇ ತುಂಬಿರ್ತದೆ ಈಗಿಂದ ಇದು. ಆಗ ಹಂಗೆ ಇರೋಕ್ಕಿಲ್ಲ. ಆವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಹೂಬಳ್ಳಿಗಳನ್ನಿಟ್ಟು ಪತಾಕೆ ದೇಶದ ಅಂದರೆ ರಾಜ್ಯದ ಧ್ವಜಗಳನ್ನು ಪತಾಕೆಗಳನ್ನು ಹಚ್ಕೊಂಡು ಅಲಂಕಾರ ಮಾಡ್ತಿದ್ರು. ಮುಂದೆ ಹೆದ್ದಾರಿ ಗಂಗಾ ನದಿ ದಡದವರೆಗೆ ನಿರ್ಮಾಣವಾಯಿತು. ಇದೇ ರೀತಿ ಗಂಗಾ ಅಯೋಧ್ಯದಿಂದ ಹಿಡ್ಕೊಂಡು ಗಂಗಾ ನದಿವರೆಗೆ ರಾಜ್ಯ ಹೆದ್ದಾರಿ ನಿರ್ಮಾಣವಾಯಿತು. ರಾತ್ರಿ ನಕ್ಷತ್ರ ಸಮೂಹದಂತೆ ಹೊಳೆಯಿತು. ಆ ನದಿ ಇದು ಹೆದ್ದಾರಿ ಹೆಂಗೆ ಕಾಣಿಸ್ತು ಅಂದರೆ, ಅಯೋಧ್ಯದಿಂದ ಇತರ ತನಕ ಮ್ಯಾಗ ಆಕಾಶದಾಗ ನಿಂತು ನೋಡಿದರೆ ಅದು ಒಂದು ನಕ್ಷತ್ರ ಸಮೂಹದಂತೆ ಕಂಡಿತ್ತು. ಮಿಲ್ಕಿ ವೇ ಅಂತೀವಲ್ಲ, ಹಂಗೆ ಮಿಲ್ಕಿ ವೇಗತೆ ಅದು ಕಾಣ್ತಿತ್ತು. ಇದು ರಸ್ತೆ ನಿರ್ಮಾಣ ಆಯಿತು. ಇತ್ತ ಜನ ಎಲ್ಲ ಹೋಗಿ, ಎಲ್ಲ ನಿಪುಣ ಕಾರ್ಮಿಕರು ಹೋಗಿ, ತಜ್ಞರು ಹೋಗಿ ಒಂದು ಕಡೆಗೆ ರಸ್ತೆ ನಿರ್ಮಾಣ ಮಾಡಿದರು. ರಾಜ್ಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದರು ಅಯೋಧ್ಯದಿಂದ ಗಂಗಾ ನದಿ ದಡದವರೆಗೆ. ಇನ್ನೊಂದು ಕಡೆಗೆ ಕವಿಗುಂಪು ಹೊಗಳು ಭಟ್ಟರು ಭರತನ ಸ್ತುತಿ ಮಾಡಿದರು ಇಡೀ ರಾತ್ರಿ ನಾಂದಿಮುಖ ಮಂಗಳ ಕಾರ್ಯದಲ್ಲಿ. 14ನೇ ದಿವಸ ಇದ್ದಿದ್ದು, 14ನೇ ದಿವಸ ರಾತ್ರಿ ಏನಿದೆಯಲ್ಲ, ಆ ರಾತ್ರಿ ಎಲ್ಲಿ ಒಂದು ಕಾರ್ಯಕ್ರಮ, ಕೊನೆ ಕಾರ್ಯಕ್ರಮ ಅದು, ದಶರಥರ ಅಂತ್ಯಕ್ರಿಯೆದ ಕೊನೆ ಕಾರ್ಯಕ್ರಮ ಅದು ವಿಧಿವಿಧಾನದ. ಆ ಕಾರ್ಯಕ್ರಮದಲ್ಲಿ ಏನಾಗ್ತಿದೆ ಅಂದರೆ ನಾಂದಿಮುಖ ಕಾರ್ಯಕ್ರಮ ಅಂತ ಕರೀತಾರೆ. ಅಲ್ಲೇ ದಶರಥನ ವಂಶಜರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲನೂ ಕರೆದು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಅವರಿಗೆ ಸಂಬಂಧಿಗಳಿಗೆ ಕರೆದು ಅವರಿಗೆ ಆಶೀರ್ವಾದ ಮಾಡುವಂಥದ್ದು, ಅಥವಾ ದಶರಥನ ಇದಕ್ಕೆ ನಮಸ್ಕಾರ ಮಾಡಿ ದಶರಥರಿಂದ ಆಶೀರ್ವಾದ ಪಡೆಯುವಂಥ ಕಾರ್ಯಕ್ರಮ, ಅದಕ್ಕೆ ನಾಂದಿಮುಖ ಕಾರ್ಯಕ್ರಮ ಅಂತ ಕರೀತಾರೆ. ಅದು 14ನೇ ದಿನದ ರಾತ್ರಿ ನಡೀತು. ಇಡೀ ರಾತ್ರಿ ಎಲ್ಲ ಜನ ಜಾಗರಣವಾಗಿತ್ತು. ಚಿನ್ನದ ಕೋಲಿನಿಂದ ಬಾರಿಸುವ ನಗಾರಿ ಶಂಕನಾದ ವಿಭಿನ್ನ ವಾದ್ಯಗಳ ಶಬ್ದ ಕೇಳಿ ಆಕಾಶ ಗುಂಜಿಸಿತು. ಎಲ್ಲ ಪ್ರಕಾರದ ವಾದ್ಯಗಳಿದ್ದು ನಗಾರಿಗಳನ್ನು ಬಾರಿಸಿದ್ರು. ನಗಾರಿ ಬಾರಿಸುವಂಥ ಹಿಡಿಕೆನಿರ್ತಿದ್ದಲ್ಲ, ಅದು ಚಿನ್ನದಿಂದ ಮಾಡಿದ, ಬಂಗಾರದಿಂದ ಮಾಡಿದಂಥ ಇತ್ತಂತ ವಾಲ್ಮೀಕಿಯವರು ಹೇಳ್ತಾರೆ. ಅದಕ್ಕೆ ಇಡೀ ರಾತ್ರಿ ಈ ನಾಂದಿಮುಖ ಕಾರ್ಯಕ್ರಮದ ಜನ ತೊಡಗಿರ್ತದೆ. ಎತ್ತು ನೋಡ್ತಿರುತ್ತೆ ಎಲ್ಲ ವಾದ್ಯಗಳ ಶಬ್ದದ ಪ್ರತಿಧ್ವನಿನೇ ಕೇಳಿಸ್ತಾ ಇತ್ತು. ವಾದ್ಯಗಳ ನಾದ ಭರತನನ್ನು ಮತ್ತಷ್ಟು ದುಃಖದಾಳಕ್ಕೆ ತಳ್ಳಿದವು. ಅದೇನು ಹೊರಗಿನಿಂದ ಅದು ನಾಂದಿಮುಖ ಕಾರ್ಯಕ್ರಮದಾಗ ಏನು ವಾದ್ಯಗಳನ್ನು ನಡೆಸ್ತಾ ಇದ್ದಿರಲ್ಲ, ಆ ನಾದ ಮತ್ತಷ್ಟು ಇವನ ದುಃಖದ ಆಳವನ್ನು ಭರತನ ದುಃಖದ ಆಳವನ್ನು ಹೆಚ್ಚಿಸಿತು. ವಾದ್ಯಗಳ ನಾದ ಮತ್ತಷ್ಟು ದುಃಖದಾಳ ತಳ್ಳಿದವು. ಎಚ್ಚೆತ್ತ ಭರತ ಶತ್ರುಗಳಿಗೆ ನುಡಿತಾನೆ. ಎಚ್ಚರ ಆಗ್ತಿದ್ದ ಅವನಿಗೆ. ಎಚ್ಚರ ಆದ ತಕ್ಷಣ ಅವನು ತನ್ನ ತಮ್ಮನಾದ ಶತ್ರುಗಳಿಗೆ ಹೇಳ್ತಾನೆ. ಏನು ಹೇಳ್ತಾನಂದರೆ, ನಾನು ರಾಜನಲ್ಲ, ಇವರು ಎಲ್ಲ ಏನಪ್ಪ ಇವರು ವಾದ್ಯಗಳನ್ನು ನುಡಿಸ್ತಾ ನನ್ನ ಸ್ತುತಿ ಮಾಡ್ತಾ ಹೊಂಟಾರೆ, ಎಲ್ಲ ಕೈ ನಾನು ಕೇಳ್ತಾ ಇದೆ, ನನ್ನ ಸ್ತುತಿ ಮಾಡೋಕ್ಕೆ ನಾನು ರಾಜ ಅಲ್ಲ, ನಾನು ರಾಜನಲ್ಲ, ಶಬ್ದಗಳನ್ನು ನಿಲ್ಲಿಸು, ನನ್ನ ಸ್ತುತಿ ಮಾಡುವಂಥ ಶಬ್ದಗಳನ್ನು ಹೋಗಿ ನಿಲ್ಲಿಸಿಬಿಡು. ನೋಡಿ ಹೊಗಳದನ್ನು ಕೇಳ್ತಿರೋಕ್ಕೆಲ್ಲ ಇವತ್ತಿನ ಜನ ಬೇರೆ, ಹೊಗಳವರ ಬೇಕು. ಈಗ ನೋಡ್ತಾ ಇರ್ತೀನಿ ಯಾವುದೋ ಸೋಷಿಯಲ್ ಮೀಡಿಯಾದಾಗ ಏನಿಲ್ಲ, ಬರೀ ಹೊಗಳವರನ್ನ ಈ ರಾಜಕಾರಣಿಗಳು ಕೂಡ ಇಂಥ ಒಂದು ಕುತಂತ್ರಿಗಳಿದ್ದಾರಲ್ಲ, ಅಲ್ಲೆಲ್ಲೇ ಕೆಲವು ಯುವಕರು ಗುಂಪುಗಳನ್ನು ಮಾಡಿ ಅವರಿಗೆ 24 ಗಂಟೆ ಉದ್ಯೋಗ ಕೊಟ್ಟು ಬಿಡ್ತಾರೆ. ಅವ್ರು 4 ಮಂದಿ ಕೂಡಿ ಬರೀ ಟ್ರೋಲ್ ಮಾಡ್ಕೊತು ಕೂತು ಬಿಡ್ತಾರೆ. ಅವನು ಫೋಟೋ ಹಾಕೋದು, ಹೊಗಳೋದು, ಅವು ಇದೇ ಮೀಡಿಯಾದಾಗ ಅಂದರೆ ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ ಆಗಲಿ, ವ್ಯಾಟ್ಸಪ್ಗಳಾಗಲಿ, ಯಾವುದೇ ಗುಂಪು ಆಗಲಿ ಓಪನ್ ಮಾಡಿದ ತಕ್ಷಣ ಬರೇ ಈ ಒಂದು ರಾಜಕಾರಣಿಗಳನ್ನೇ ಬರ್ತಿರ್ತದೆ. ಈ ಅಂದರೆ ಅವ್ರಿಗೆ ಉದ್ದೇಶ ಇಷ್ಟಲ್ಲ, ಇದು ಅಗ್ಗದ ಪ್ರಚಾರವನ್ನು ಪಡೆಯುವಂಥ ತಂತ್ರ. ಅಲ್ಲೇ ಹಂಗಿರೋಕ್ಕಿಲ್ಲ, ತಮ್ಮ ನಿಜವಾದ ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ಹೊಂದಿದಂಥ ರಾಜರನ್ನು, ವ್ಯಕ್ತಿಗಳನ್ನು ಮಾತ್ರ ಅವರು ಏನು ಮಾಡ್ತಿದ್ರು, ಹೊಗಳುತ್ತಿದ್ದರು. ಶಿಕ್ಷಕ ಅವ್ರನ್ನ ದುಡ್ಡು ಕೊಟ್ಟು ಅವ್ರನ್ನ ಅವರು ಏನು ಹೊಗಳು ಮನೋಸ್ಥಿತಿ ಆಗಿನ ಜನದ ಇದ್ದಿದ್ದಿಲ್ಲ. ಇಲ್ಲಿ ಭರತನ ಗುಣಗಾನ ಮಾಡ್ತಿರ್ತಾರೆ. ಭರತನಿಗೆ ಯಾವುದು ಆ ಗುಣ, ತನ್ನ ಗುಣಗಾನ ಕೇಳ್ಕೊಂಡು ಭರತನಿಗೆ ನೋವಾಗ್ತಿರ್ತದೆ. ನೋಡಿ ಈಗಿನ ಜನರಿಗೆ ಅವ್ರದ್ದು ಗುಣಗಾನ ಕೇಳಿ ಖುಷಿ ಆಗ್ತಾರೆ. ಅವರು ಗುಣಗಾನ ಮಾಡಲಿ ಅಂತ 1,00,000 ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ, ಅಂಥ ಒಂದು ಟೀಮ್ಗಳನ್ನು ತಯಾರು ಮಾಡ್ತಾರೆ. ಬಟ್ ಅಲ್ಲಿ ಹಂಗಿರೋಕ್ಕಿಲ್ಲ, ಭರತ ಗುಣಗಾನಕ್ಕೆ ಅರ್ಹನಿರ್ತಾನೆ. ಆದರೂ ಕೂಡ ಅಲ್ಲಿ ಏನೊಂದು ದುಃಖದ ವಾತಾವರಣ ನಿರ್ಮಾಣ ಆಗಿರ್ತದೆ, ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅದಕ್ಕೆ ಅವನು ತನ್ನ ಗುಣಗಾನವನ್ನು ಅವನಿಗೆ ಸಹನ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ತನ್ನ ಗುಣಗಾನ ಕೇಳಿಕೊಂಡು ಅವನಿಗೆ ಮತ್ತಷ್ಟು ದುಃಖ ಆಗ್ತಾ ಇತ್ತು. ಅದಕ್ಕೆ ಶತ್ರುಗಳಿಗೆ ಹೇಳಿಬಿಡ್ತಾರೆ, ಹೋಗ್ತಮ್ಮ ಅವರಿಗೆಲ್ಲ ನಾನು ಗುಣಗಾನ ಮಾಡುವುದನ್ನು
ನಿಲ್ಲಿಸಿವೆ ಅಂತ ಹೇಳಿಬಿಡೋದು ಅಂತ ಹೇಳ್ತಾನೆ. ಮುಂದುವರೆದು, ಓ ಶತ್ರುಘ್ನ, ಕೈಕೈ ಎಂತಹ ದುಷ್ಕೃತ್ಯ ಮಾಡಿರೋ, ನೋಡು ನನ್ನ ತಾಯಿ ಎಂತಹ ದುಷ್ಕೃತ್ಯ ಮಾಡಿರಪ್ಪ, ಕೆಟ್ಟ ಕೆಲಸ ಮಾಡಿರ ನನ್ನ ತಾಯಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ತಂದೆ ತಾಯಿ ಕೆಟ್ಟ ಕೆಲಸ ಮಾಡಿದರೆ ಮಕ್ಕಳು ಸ್ವೀಕಾರ ಮಾಡೋದಿಲ್ಲ ಅದನ್ನು. ಆ ಮನಸ್ಥಿತಿಯನ್ನು ಇದು ತೋರಿಸ್ತಿದೆ. ನನ್ನ ತಾಯಿ ಕೆಟ್ಟ ಕೆಲಸ ಮಾಡ್ಯಾಳ, ದುಷ್ಕೃತ್ಯ ಮಾಡ್ಯಾಳಕ್ಕೆ, ಆಕೆಯಿಂದಾಗಿ ಎಲ್ಲರೂ ದುಃಖಿತರಾಗೇನೋ, ಅದು ತಪ್ಪದು. ಆದರೆ ಇವತ್ತಿನ ಮಕ್ಕಳು ಹಂಗಿಲ್ಲ. ಅಪ್ಪ ಏನೋ ಅಡ್ಡದಾರಿ ಹಿಡ್ಕೊಂಡು ದುಡ್ಡು ಗಳಿಸ್ತಿರ್ತಾನೆ, ಅಧಿಕಾರ ತೊಗೊಳ್ತಿರ್ತಾನೆ, ಮೇರಿತಿರ್ತಾನೆ. ಮಕ್ಕಳಿಗೆ ಗೊತ್ತಿರ್ತದೆ ನಮ್ಮಪ್ಪ ನಡೆಯುವಂಥ ದಾರಿ ಸರಿ ಇಲ್ಲ, ಇದು ಸಮಾಜಘಾತಕ ದಾರಿ, ಜನರನ್ನು ಮೋಸ ಮಾಡುವಂಥ ದಾರಿ, ಇದು ದುಡ್ಡು ಮತ್ತು ಅಧಿಕಾರಕ್ಕಾಗಿ ಇದು ಕೆಟ್ಟ ದಾರಿ ಅಂತ ಮಕ್ಕಳಿಗೆ ಗೊತ್ತಿದ್ದರೂ ಕೂಡ ಮಕ್ಕಳು ತಂದೆ ತಾಯಿಗಳನ್ನು ತಡೆಯೋದಿಲ್ಲ. ಯಾಕಂದರೆ ಅವರ ಮನಸ್ಥಿತಿ ಇಂಥ ಆಗಿಬಿಟ್ಟಿದ್ದಲ್ಲ, ಇವ್ರು ಏನಾರು ಮಾಡಿ ಗಳಿಸ್ಕೊಳ್ಳಿ, ಐಶ್ವರ್ಯ ಆರಾಮಿದೆ ಅದಕ್ಕೆ ಇವ್ರು ತಂದು ಕೊಡಲಿ, ನಾವು ಅದನ್ನು ಉಡಾಯಿಸೋಣ, ಆರಾಮ ಮಾಡೋಣ, ನಾವು ಆಡಾಡೋಣ ಅಂತ ಈ ಮನಸ್ಥಿತಿ ಇದೆ. ಆ ತಂದೆ ತಾಯಿ ಮಾಡುವಂಥ ತಪ್ಪನ್ನು ತಂದೆ ತಾಯಿ ಹೇಳುವಂಥ ಸಾಹಸ ಇವ್ರು ಮಾಡೋದಿಲ್ಲ. ತಂದೆ ತಾಯಿ ಮಾಡೋ ತಪ್ಪು ಇವ್ರು ಗೊತ್ತಿದ್ದರೂ ಕೂಡ ತಂದೆ ತಾಯಿಗೆ ನೀನು ತಪ್ಪು ಮಾಡ್ತೀಯ ಅಂತ ಹೇಳುವಂಥ ಧೈರ್ಯನೂ ಇಲ್ಲ, ಮನಸ್ಥಿತಿನೂ ಇವತ್ತಿಂದಿಲ್ಲ. ಇನ್ನು ಮುಂದುವರೆದ ಇದೇ ರೀತಿಯಾಗಿ ಭರತ ಶತ್ರುಘ್ನ ಏನು ಹೇಳ್ತಾನೆ ಮತ್ತು ಅಲ್ಲಿ ಯಾವ್ಯಾವ ಘಟನೆಗಳು ನಡೀತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.